हाई हेलो फ्रेंड्स एल्लरिगू नमस्कार वेलकम बैक टू मई चानल हेंगिदिरि फ्रेंड्स हॉप्स एल्लरू आरामदिरि अंत हेळि अंदुकोंडिनि इवत्तिन व्लॉग नोड्रि मॉर्निंग ईग स्टार्ट माडिनि नम्म हस्बैंड ऊरग सो इवाग एद्दु मुंजाने केलसगळन्न स्टार्ट माडिदिनि फ्रेंड्स हंग व्लॉग नु स्टार्ट माडोण अंत स्टार्ट माडक अंतिनि ओंद निमिष अन्वित अंकर निन्नयिंद गंट बिद्बिट्टे फ्रेंड्स एनु फंक्षन एनु फंक्षन हे मम्मी अंत मत आकेत जल्दी फ्रेंड्स आगे ब्रश् माकल सो इवत ना व्लॉग हे होते ऐन नोड़ हस्बैंड नन चानल नहीं सब्सक्राइब मे सो पट पट अंत सब्सक्राइब मे सपोर्ट नानु बंडेगळन्न तुळ्याक अंत बंडेगळन्न कुड्याक अंत तगोबंदिट्टीनि इल्ली तिक्कबेकु ಇವಷ್ಟು ಬಂಡೆಗಳು ಅನ್ವಿತನ ತಿಕ್ತಾಳ ಹೌದಿಲ್ಲ ಅನ್ವಿತ ನೀನ ಈಗ ಫಳ 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 ಹೊಳಿಯಂ ತಿಕ್ಬೇಕು ಅವನ್ನ ಆಗಂಗಿಲ್ಲ ಫ್ರೆಂಡ್ಸ್ ಇವಾಗ ನೋಡ್ರಿ ರಂಗೋಲಿ ಹಾಕಕ್ಕೆ ಅಂತೀನಿ 11 ರಿಂದ 6 ಸುಕ್ಕಿ ರಂಗೋಲಿ ಹಾಕಕ್ಕೆ ಅಂತೀನಿ ಫ್ಲವರ್ ರಂಗೋಲಿ ಮಸ್ತ್ ಅಂದ್ರೆ ಮಸ್ತ್ ಬರಕಂದಿತ್ತೆ ಅಂತನ್ನ ಹೇಳಬಹುದು ರಂಗೋಲಿ ಪುಡಿಯಿಂದ ನನಗಂಕರ ರಂಗೋಲಿ ಹಾಕೋದಂದ್ರೆ ಬಾಳ ಅಂದ್ರೆ ಬಾಳ ಇಷ್ಟ ನೋಡಿ ಟೈಲ್ಸ್ ಅಲ್ಲಿ ಹಾಕೋದಕ್ಕಿಂತ ನನಗೆ ಈ ತರ ನೆಲದ ಮೇಲೆ ಹಾಕಕ ಪರ್ಸನಲಿ ಲೈಕ್ ಆಗ್ತೈತಿ ಸೋ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತ್ ಆಗಿ ನೈಸ್ ಆಗಿ ರಂಗೋಲಿ ಬರಕಂದಿತ್ತೆ ಅಂತ ಹೇಳಿ ಮಮ್ಮಿ ಯಾವತ್ತಕ್ಕಿಂತ ರಂಗೋಲಿ ಬಿಡಿಸಕತ್ತಿ ಅಂತ ರಂಗೋಲಿ ಬಿಡಿಸಕಂತ ಕಲರ್ ಇಂದ ಮನೆ ಫಂಕ್ಷನ್ ಐತ ಅಂತ ಹೇಳ್ತಿರು ಮತ್ತೆ ಯಾವ ಫಂಕ್ಷನ್ ಹೇಳವಾಣಿಲ್ಲ ನನಗೆ ಹೇಳ್ತೀನಿ ಗಪ್ಪ ಈಗ ಅಜ್ಜಿ ಚಿಕ್ಕಮ್ಮ ಅವರೆಲ್ಲ ಬರ್ತಾರಾ ಹ್ಮ್ ಅಂತ ಈಗ ಸದ್ದ ಇನ್ನೊಂದು ಸ್ವಲ್ಪ ತಾಗಿಂದ ಆಮೇಲ ಟೈಮಿಂಗ್ ಎಷ್ಟು ಟೈಮಿಂಗ್ ಗೊತ್ತಿಲ್ಲವಾ ಹೆಚ್ಚು ಕಮ್ಮಿ ಬರ್ತಾರ ಒಂದು 10 11 आप मम्मी फिनिश चलो आगे पी हाँ अलेन बिड़स्ती ओके फ्रेंड्स नोड़ रही रंगोली रीतिया बिड़ी हंगीत या रंगोली चलो चलो नोड़ फ्रेंड्स रंगोली हंगीत सूपर आगे सिंपल आगे वैट रंगोली हिंदना बिड़से कलर हाक चंद कलर हाकद्रा हिंगते बिड़स्बार्त हंग कलर हाक आम हिंगते बिड़सद मस्त कलर हकोन कुंतनी मन केस आगोदन लेट आगते इन बांडे तुय मामा हंग रंगोली चलो हंग नोड़ वाव नोड्र फ्रेंड्स मस्त आ तोर्स लक्ष्मी इ लक्ष्मी अंत ना कलस हर नोड्र फ्रेंड्स इलांद रंगोली हाकोद मर्त होगे सो इवग हाके नोड्रि सो फ्रेंड्स फाइनली इवग रंगोली हाकोदु फिनिश आयतु नोड्रि एष्टु तन कई हिडीतु ऐनिल्ल अंद्रे हाफ एन अवर रंगोली हाकक्के टाइम होयितु अंत हेळबहुदु सो हब्ब हुन्नि ई तर एनादरू बंतु अंद्रे हेण्णु मक्कळिगे इदोंदु संभ्रम नोड्रि सडगर
ರಂಗೋಲಿ ಹಾಕೋದು, ಮಿನ್ನ ಮಿನ್ನ ರಂಗೋಲಿ ಹಾಕೋದು ಏನೋ ಒಂಥರ ಖುಷಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂದ್ರೆ ಫಸ್ಟು ನೋಡುವಂಥದ್ದು ರಂಗೋಲಿ. ನಾವು ಫ್ರೆಂಡ್ಸು ರಂಗೋಲಿ ನೋಡ್ಕೊಂಡು ಮನೆಯೊಳಗೆ ಎಂಟ್ರಿ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ರಂಗೋಲಿ ಹಾಕಿರ್ತೀವಲ್ಲ, ನಾವು ಬಿಡಿಸಿರೋ ರಂಗೋಲಿನ ಎಷ್ಟು ಸಲ ನಾವೇ ನೋಡಿ ಖುಷಿ ಪಡ್ತಿರ್ತೀವೋ ಏನೋ ಆ ಪರಿ ಆಗಿಬಿಟ್ಟಿರ್ತೈತೆ ನೋಡ್ರಿ. ಈಗ ಮಾಮ ಎತ್ತುಗಳಿಗೆ ನೀರು ಕುಡ್ಸಕ್ಕಂತಿದ್ದೆ ನಮ್ಮ ಫ್ರೆಂಡ್ಸು. ನೋಡ್ರಿ ಲಕ್ಕನೂ ನೀರು ಹಾಕಕ್ಕಂತಿದ್ದಾಳೆ. ಎತ್ತುಗಳಿಗೆ ನೀರು ಕುಡಿಸ್ಕೊಂಡು ಆ ಎತ್ತುಗಳು ಮೈ ತೊಳ್ಕೊಂಡು ಬರ್ತಾನಂತ. ಸೊ ಇವಾಗ ಹೋಗ್ತಿದ್ದಾನೆ ನೋಡ್ರಿ ಎತ್ತುಗಳು ಮೈ ತೊಳ್ಕೊಂಬರಕ್ಕಂತೇಳಿ. ಅನಿತಾ ಹೆಂಡಿ ತಂಬಾಲನ ತಮ್ಮ ಬಳ್ಕೊಂಬಂದು ಒಳಗೆ ಹಾಕಲ್ಲ, ಒಳಗೆ ತಿಪ್ಪೆಗೆ ಹಾಕಿ ಹೋಗು. ಏನ್ ಬರದ ಜಿ ಜಿ ಇದ ಹೋಗ. ಏನ್ ಮಾಡಾಕತ್ತಿ ಮಮ್ಮಿ? ಬಾಂಡೆ ತಿಕ್ಕಾಕತ್ತಿ. ನನ್ನ ಕಸ ಗುಡಿಸಿದ್ಯ? ಇಚ್ಚಿ ಕಡೆ ದಂದಕ್ಕಿ ಗುಡಿಸಿದ್ಯ? ಅಚ್ಚಿ ಮನೆ ಆದಲ್ಲ, ಈಗ ಈಗ ದಂದಕ್ಕಿ ಗುಡಿಸಿದ್ಯ? ಮತ್ತ ಅಚ್ಚಿ ಕಡೆದ ಒಂದ್ ಕಟ್ಟಿ ಗುಡಿಸಿ ಮತ್ತ ನೆಲ ಒರೆಸಿದಿ. ಗುಡ್ ಮಾರ್ನಿಂಗ್ ಪಪ್ಪ. ಫ್ರೆಂಡ್ಸ್ ಈಗ ಎಲ್ಲ ಬಂಡೆ ತಿಕ್ಕಿದ್ದಾಯ್ತು ನೋಡ್ರಿ. ನೀವೇನ್ ಮಾಡಕತ್ತೀರಿ? ಹಾ ಬಂದೆ ಬಂದೆ ಅಕ್ಕ. ಇವಾಗ ಒಂದಷ್ಟು ಸೀರೆ ಎಲ್ಲ ತೆಗೆದು ಕೊಡಕಂತಿದ್ದಾಳೆ ಫ್ರೆಂಡ್ಸ್. ಯಾವ ಸೀರೆ ಬೇಕು ಏನೋ ತಗೋಬ ಪಾರ್ವತಿ ಅಂತ ಹೇಳ್ಬಿಟ್ಟು. ಸೊ ಯಾವ ಥರ ಸೀರೆ ತಗೊಳ್ಳೋದು ಅಂತ ನನಗೂ ಆ್ಯಕ್ಚುಲಿ ಅಷ್ಟು ಗೊತ್ತಾಗವಲ್ದು. ಸೀರೆ ಅಂತಂದ್ರೆ ಫ್ರೆಂಡ್ಸ್ ಉಡೋದಕ್ಕಲ್ಲ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಡೆಕೋರೇಷನ್ ಮಾಡಕ್ಕ ಅಂಥೇಳಿ, ಸ್ವಲ್ಪ ಚೇಂಜಸ್ ಮಾಡೋಣ ಅಂತೇಳಿ ಮೈಂಡ್ ಸೆಟ್ ಐತಿ. ಸೊ ಯಾವ ಥರ ಮಾಡಬೇಕು ಅಂತೇಳಿ ಐಡಿಯಾ ಇಲ್ಲ. ಮಾಡ್ತಾ ಮಾಡ್ತಾ ನೋಡಬೇಕು ಯಾವ ಥರ ಮಾಡೋದ ಅಂತೇಳಿ. ಫಸ್ಟ್ ಆಫ್ ಆಲ್ ನಿಮಗೆ ಯಾವ ಫಂಕ್ಷನ್ ನಡೆಯಕತ್ತೈತಿ ಮನೆಯಾಗ ಅಂತೇಳಿ ಇನ್ನೂ ಹೇಳೇ ಇಲ್ಲ ನೋಡ್ರಿ. ಸೊ ಇವಾಗ ಫೈನಲಿ ಹೇಳಕ್ಕಂತೀನಿ. ಅನ್ವಿ ತಂದು ಇವತ್ತು ಉಡದಟ್ಟಿ ಕಾರ್ಯಕ್ರಮ ಐತಿ ಫ್ರೆಂಡ್ಸ್. ಸೊ ಅವ್ವ ಉಡದಟ್ಟಿ ಮಾಡಕ್ಕಂತೇಳಿ ಇವತ್ತು ಬರಕಂತಿದ್ದಾಳೆ. ಸೊ ಹಂಗಾಗಿ ಇಷ್ಟೆಲ್ಲ ಪ್ರಿಪ್ರೇಷನ್ ನಡೆಯಕಂತೈತಿ ನೋಡ್ರಿ ಫ್ರೆಂಡ್ಸ್. ಈಗೇನಿತ್ತಿ ಈ ಬೋಗನಾಗ ನೀರು ಕುಡಿಯಕ್? ನೀರು ಜಾಕೋಕಿತ್ತಿ ಬ್ಯಾಳ ಕುದ್ದು ನೀಗ ಎಷ್ಟಿದಿ? ಈಗೇನು ಹೋಗಿ ಮಾಡದಲ್ಲ, ಕಡು ಮಾಡುದು ಕಡು ಮಾಡನ ಅವ ನೀ ಕೇಳಿಲ್ಲ ನಿನ್ನೆ ಕೇಳಿಲ್ಲ ಕಡಬ ಮಾಡುದು ಗೊತ್ತಾಯ್ತು. ಅಪ್ಪಗನ್ನ ಮಾಡ ಅಮ್ಮ ದಿಡ್ಸಿಯರು ಕಟ್ಟಿನ ಸಾರಿಗೆ ವ್ಯವಸ್ಥೆ ಮಾಡ್ಕೊ ಬಡ ಬಡ. ನಾ ರುಬ್ಕೊಂಡ್ ಬರ್ಬಾರ್ದು ಈ ದಗದಾಗ್ಬೇಕು ನಿಂದು ಹಿಟ್ಟು ನಾಲ್ಬೇಕು. ಹಿಟ್ಟು ಎಲ್ಲೆಲ್ಲಿ ಇಟ್ಟು ಕೊಡು ಇಲ್ಲೇ ಐತಿ ಫ್ರೆಂಡ್ಸ್. ಇವಾಗ ನೋಡ್ರಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕೊಬ್ಬರಿ ಒಲೆಯಾಗ ಸುಡಾಕ್ ಹಾಕಿದ್ದೆ ಫ್ರೆಂಡ್ಸ್ ಕಟ್ಟಿನ ಸಾಂಬಾರು ಮಾಡೋದಕ್ಕೆ ಅಂತೇಳಿ. ಮತ್ತು 2 ಕೆಜಿ ಅನ್ನನು ಒಲೆ ಮ್ಯಾಗ ಮಾಡಕ್ಕೆ ಇಟ್ಟಿದ್ದೀನಿ. ಮತ್ತು ಒಂದು ಕಡೆ ಸ್ನಾನಕ್ಕೂ ನೀರು ಕಾಯಕ್ಕೆ ಇಡಬೇಕು. ಇನ್ನೂ ಅರ್ಧ ಮಂದಿದ್ದು ಸ್ನಾನ ಆಗೈತಿ, ಇನ್ನೂ ಅರ್ಧ ಮಂದಿದ್ದು ಆಗಿಲ್ಲ ಫ್ರೆಂಡ್ಸ್. ಇವತ್ತಂತೂ ಫುಲ್ ಡೇ ಬ್ಯುಸಿ, ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೂ ಆಗೋವಲ್ದು. ಎಷ್ಟಾಗುತ್ತೋ ಅಷ್ಟು ಮಾಡೀನಿ ಫ್ರೆಂಡ್ಸ್. ಮತ್ತು ಅನ್ವಿತನ ಫುಲ್ ಡೇ ಇವತ್ತು ಕ್ಯಾಮರಾಮ್ಯಾನ್ ಅಂತಲೇ ಹೇಳ್ಬೋದು ನೋಡ್ರಿ. ಯಾಕೆ ವ್ಲಾಗ್ ಎಲ್ಲ ಮಾಡಕ್ಕಂತಳ ಕಟ್ಟಿಗೆ ಒಂದ್ ಎಡಿಟರ್ ಉರಿ ಹತ್ತೆ ಇಲ್ಲಿ ಇವಾಗ ಅಲ್ಲಿ ಅಕ್ಕನ ಹೊರಗೆ ಹೂರ್ಣ ರುಬ್ಬಾಕಂತಾಳ ಫ್ರೆಂಡ್ಸ್. ಬೇಳೆ ಕುದಿಸ್ಕೊಂಡು ಹೋಗಿದ್ದಾಳ. ನಾನು ಇವಾಗ ಈ ಕಡೆ ಕಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಕೊಬ್ಬರಿ ಹೆರ್ಚ್ಕೊಂಡಕ್ಕಂತೀನಿ. ಆ ಕಡೆ ಅನ್ನಕ್ಕೂ ಉರಿ ಹಚ್ಚಬೇಕು ಮತ್ತು ಸ್ನಾನಕ್ಕೂ
ನೀರು ಕಸಕ್ಕೆ ಅಂತೇಳಿ ಉರಿ ಹಚ್ಚಾಕಂತೀನಿ. ಅಕ್ಕ ನಾನು ಅಷ್ಟೇ ಅದೇ ಫ್ರೆಂಡ್ಸು. ಸೊ ಅಕ್ಕ ನಾನು ಇಬ್ಬರ ಎಲ್ಲ ಕೆಲಸನೂ ಅಡುಗೆ ಎಲ್ಲ ಮಾಡ್ಕೋಬೇಕು ನೋಡ್ರಿ. ಈಗ ಭಗವಂತಿಗೆ ಬಸ್ತೀನಿ ಬಾ. ಅವ್ವ ಹೆಂಗ್ ಮಾಡ್ತಾರ ಯಾರಿಗೆ ಗೊತ್ತು? ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರ, ಎಲ್ಲಾರು ಒಂದೊಂದ್ ತರ ಮಾಡ್ಬೇಕಲ್ಲ. ಅವ್ವ ಬುತ್ತಿ ತೊರೆದಿದ್ರು ಅಕ್ಕಿ ಬ್ಯಾಳಿ ಇವನ್ನೆಲ್ಲ ಯಾಕೆ ಕೊಡ್ತಿದ್ಲಿ ಇಲ್ಲಿ ಅಲ್ಲ? ಸುಡ್ತೈತಿ ಮೆಲ್ಲಗ ಆಗಲ್ಲ. ಬಸ್ಸಿದಿಲ್ಲ ಹಂಗತ್ತೆ ಬಸಿಬೇಕು, ಬೆಳೆ ಬಸ್ಸಿದಿಲ್ಲ, ಬಚ್ಚಲು ಕಟ್ಟಿ ಮ್ಯಾಗಿತ್ತು. ಭೋಗನ್ ಹಿಡ್ತೀನಿ ತಡಿ ಫ್ರೆಂಡ್ಸ್. ಈಗ ನೋಡ್ರಿ, ಅಕ್ಕ ಹೂರ್ನ ರುಬ್ಬಕ್ಕಂತಿದ್ದಾಳ, ಆಲ್ಮೋಸ್ಟ್ ಎಲ್ಲ ರುಬ್ಬಿದಳ, ಇನ್ನೊಂದು ಸ್ವಲ್ಪ ಅಷ್ಟ ಐತಿ. ಅವ್ವ ಎಲ್ಲ ಅನ್ವಿತಾಗ ಉಡದಟ್ಟಿ ಮಾಡಕ್ಕ ಅಂತ ಹೇಳ್ಬಿಟ್ಟು ಮೊನ್ನೆ ಊರಿಗೆ ಬಂದು ಎಲ್ಲ ಅಕ್ಕಿ ಬ್ಯಾಳಿ ಏನೇನು ಬೇಕೋ ಎಲ್ಲ ಕೊಟ್ಟು ಹೋಗಿದ್ದಾಳ ಅಂತ. ಸೊ ಇವತ್ತು ನಾನು ಅಕ್ಕ ಮಾಡಕ್ಕಂತೀವಿ ನೋಡ್ರಿ. ಫ್ರೆಂಡ್ಸ್ ಇವಾಗ ಮಾಮನ ನೋಡ್ರಿ ಊಟಕ್ಕೆ ಬಂದಿದ್ದಾನೆ. ಸೊ ಮಾಮಾಗ ಊಟಕ್ಕೆ ಕೊಟ್ಟು ಇವಾಗ ನಾನು ಸಾಂಬಾರ್ಗೆ ಒಗ್ಗರಣೆ ಹಾಕಂತೀನಿ, ಕಟ್ಟಿನ ಸಾಂಬಾರ್ಗೆ. ಸೊ ನೋಡ್ತಾ ಇರ್ಬೋದು ಹಿಂಡಿ ಕಲ್ಲಾಗ ಅರಿಯಾಕಂತೇಳಿ ಹೋದೆ ಫಸ್ಟು. ಸೊ ಜಾಸ್ತಿ ಪ್ರಮಾಣ ಇರೋದ್ರಿಂದ ಎರಡೆರಡು ಸತಿ ಮೂರು ಸತಿ ಅರಿಯೋದಾಗೋದಿಲ್ಲ ಅಂತೇಳಿ ಸೊ ಮಿಕ್ಸಿಗೆ ಹಾಕ್ಬಿಟ್ಟನ ಮಸಾಲೆ ಎಲ್ಲನು ಸಾಂಬಾರ್ಗೆ. ಈಗ ಒಗ್ಗರಣೆ ಕೊಡಕ್ಕಂತೀನಿ ನೋಡಿ. ಆಲ್ರೆಡಿ ನಾನು ಯಾವ ಥರ ಕಟ್ಟಿನ ಸಾಂಬಾರ್ ಮಾಡ್ತೀನಿ ಅಂಥೇಳಿ ಒಂದು ಬ್ಲಾಗ್ದಾಗ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೂ ಪರ್ಟಿಕ್ಯುಲರ್ ಆಗಿ ಯಾವ ಬ್ಲಾಗ್ ಅಂಥೇಳಿ ಸೊ ಅಷ್ಟು ನೆನಪಿಲ್ಲ. ಸೊ ಒಟ್ಟಿನಲ್ಲಿ ಶೇರ್ ಮಾಡ್ಕೊಂಡಿನಿ. ಒಂದ್ಸತ ನಾನು ನನ್ನದು ಸೆಕೆಂಡ್ ಚಾನಲಲ್ಲೂ ಕೂಡ ರೆಸಿಪಿನ ಸಪ್ರೇಟಾಗಿ ಶೂಟ್ ಮಾಡಿ ಹಾಕಬೇಕು ಫ್ರೆಂಡ್ಸ್. ಆವಾಗ ನಿಮ್ಗೆ ಲಿಂಕ್ನ ಕೊಡೋಕೆ ಈಸಿ ಆಗ್ತೈತಿ. ಸಾಂಬಾರ್ ರೆಡಿ ಆಯ್ತು. ನೀರ್ ಹಾಕೊಡ್ಬಾರ ಅಲ್ಲಿ ಯಾಕೆ ಗುಂಡಿ ತುಂಬಾ ಹಾಕ್ಲಿ ನೀರ್ ಹಾಕಿನ ಇನ್ನೊಂದು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ ದೊಡ್ಡಮ್ಮ ಏನೋ ಮಾಡ್ತಿದ್ದಾರೆ ಕೇಳೋಣ ಬನ್ನಿ. ದೊಡ್ಡಮ್ಮ ಏನ್ ಮಾಡಕತ್ತಿ ಬನ್ನಿ. ಈಗ ನಮ್ ಪಪ್ಪ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳೋಣ. ಊಟ ಬನ್ರಿ, ಊಟ ರೊಟ್ಟಿ ಪಲ್ಯ ಸಾಂಬಾರು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ ಪಪ್ಪ ಊಟ ಮಾಡ್ತಿದ್ದಾರೆ. ಬನ್ನಿ ಈಗ ನಮ್ ಮಮ್ಮಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಮಮ್ಮಿ ಏನ್ ಮಾಡಕತ್ತಿ? ನಾನು ಬ್ಯಾಟ್ರಿ ಹಚ್ಚಿರ್ತಾನ ಕಣ್ಣಿಗೆ ಮಾಡಿದ್ನಿ. ಈಗ ಹೋಳಿಗೆ ಮಾಡಕ ಹಿಟ್ಟು ಮಾಡ್ಬೇಕು. ಯಾಕೆ ಹಿಟ್ಟು ಅಲ್ಲಿ? ಬನ್ನಿ ಈಗ ನಮ್ ತಾತನ್ನ ಭೇಟಿ ಮಾಡಿಸ್ತೇನಿ. ಅರವಿಂದ್ ನನಗ್ ಸುಮ್ನೆ ಡಿಸ್ಟರ್ಬ್ ಮಾಡಿಸ್ತಾ ಇದ್ದಾನೆ. ತಾತೆ ಏನ್ ಮಾಡಕತ್ತಿ? ಏನ್ ಮಾಡಕತ್ತಿ? ಈಗಿಲ್ಲ ಸ್ವಲ್ಪ ಹೆಂಗ್ ಮಾಡ್ಯಾ?
ನೋಡಿ ಫ್ರೆಂಡ್ಸ್ ನನ್ನ ಮೆಹಂದಿ ಇಂತ ಕಲರ್ ಬಂದಿದೆ ಈ ಕಲರ್ ಬಂದಿಲ್ಲ ಫ್ರೆಂಡ್ಸ್ ಏನ್ ಮಾಡೋದು ಅರವಿನ್ ಏನ್ ಮಾಡಕತ್ತಿ ನೋಡಿ ಫ್ರೆಂಡ್ಸ್ ಅರವಿನ್ ಅಲ್ಲಿ ಏನೋ ಮಾಡ್ತಿದಾನೆ ಅಬ್ಸರ್ವ್ ಮಾಡ್ತಿರಬಹುದು ಉಳ್ಳಾಗಡ್ಡಿ ತಂಬರ್ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ मम्मी प्लीज फंक्शन फंक्शन अज्जी बरतालो रामण्णन हेन नोड़ोदन अन्सत नोड्रे ಹೆಚ್ಚಿನ ಅನ್ವಿತಾ ನಿನ್ನಿಂದ ಕೇಳಕಂತಲ್ಲ ಫ್ರೆಂಡ್ಸ್ ಇನ್ನೂ ಆದರೂ ಏನು ಫಂಕ್ಷನ್ ಅಂತ ನಾನು ಹೇಳೇ ಇಲ್ಲ ಫುಲ್ ಸಸ್ಪೆನ್ಸ್ ಇಟ್ಬಿಟ್ಟಿನಿ ಅಕ್ಕಿ ಅಂಕರ ಸ್ವಲ್ಪ ಸರ್ಪ್ರೈಸ್ ಕೊಡೋನು ಅಂತ ಹೇಳಿಬಿಟ್ರು ಅಕ್ಕಿ ಅಂಕರ ನಿನ್ನಿಂದ ಗೆಸ್ ಮೇ ಗೆಸ್ ಗೆಸ್ ಮೇ ಗೆಸ್ ಅಂತ ನನಗೆ ತಿಳಿದಿರೋ ಮೇಗೆಲ್ಲ ಗೆಸ್ ಮಾಡಕಂತ ಬಿಟ್ಟಾಳ ಹುಡುದಟ್ಟಿ ರಾಮಣ್ಣನ ಮದುವೆ ಅದು ಇದು ಏನು ಹೇಳಕಂತ ಬಿಟ್ಟಾಳ ಒಟ್ಟು ಅಕ್ಕಿಗೆ ಇನ್ನೂ ನಾನು ಹೇಳೇ ಇಲ್ಲ ಏನು ತಗೊಂಬಂದೆ ಅನ್ವಿತಾ ಮಸರು फाइनली कड़मोड़ स्टार्ट नोड्री फ्रेंड्स मैगिन अड़गे मुगीत इन पल्य वोचुअली पल्योदू सौदेकाय बदनेकाय फ्रेंड्स सो अज्ज होगिदार गुळेद गुड्डक्के अज्ज मत्ते हस्बैंड होद्रु इवाग तन सीरे अदनेल्ल तरदैति सो हांगागि इब्बरु होगिदार सीरे तगोंबरक अंत अल्ले ಬದನೆಕಾಯಿ ಅಥವಾ ಸೌತೆಕಾಯಿ ತಗೊಂಬರ್ರಿ ಅಂತ ಅಂದು ಹೇಳಿವಿ ಸೊ ಅವ್ರು ತಗೊಂಬಂದ ಮ್ಯಾಗ ಸೊ ನೆಕ್ಸ್ಟ್ ಇನ್ನು ಬದನೆಕಾಯಿ ಪಲ್ಯ ಮಾಡ್ಬೇಕು ನೋಡ್ರಿ ಕಡ್ಬಿನ ಜೊತೆ ನೆನ್ಸ್ಕೊಂಡು ತಿನ್ನೋದಕ್ಕೆ ಅಂಥೇಳಿ ಅನ್ವಿತನು ಒಂದಷ್ಟೆಲ್ಲ ಕ್ವೆಶನ್ಸ್ ಎಲ್ಲ ಕೇಳಕ್ಕಂತಾಳ ಕಡಬ ತುಂಬಾ ಕಾಣ ಅಣ್ಣ ಮತ್ತೆ ಅಕ್ಕ ಇಬ್ಬರ ಆಗ್ತೀವಿ ಅಂತ ಹೇಳ್ಬಿಟ್ಟು ಅಕ್ಕ ಮನಿ ಬಾಜುದಾರನ ಒಬ್ಬಕಿ ಅಕ್ಕನ ಕರ್ಕೊಂಡು ಬಂದಿದ್ದಾಳ ಸೊ ಈಗ ಮೂರು ಮಂದಿ ಕುಡ್ಕೊಂಡು ಕಡುಬು ಮಾಡಕಂತೀವಿ ಫ್ರೆಂಡ್ಸ್ ಸೊ ಈ ಥರ ಹಳ್ಳಿ ಒಳಗೆ ಏನಾದರೂ ಜಾಸ್ತಿ ಪ್ರಮಾಣದ ಅಡುಗೆ ಏನಾದರೂ ಮಾಡೋದಿತ್ತು ಅಂತಂದ್ರೆ ಮನೆ ಬಾಜುದಾರ ಹೆಲ್ಪ್ ತೊಗೊಂಡು ಒಬ್ರಿಗೊಬ್ರು ಮಾಡ್ಕೊಂತಾರೆ ನೋಡ್ರಿ ಏನು ಮಾಡಕತ್ತೀರಿ ಮಮ್ಮಿ ಎದ್ರ ಸಮಂದ ಡೆಕೋರೇಷನ್ ಮಾಡಕತ್ತೀರಿ ಎದ್ರ ಸಮಂದ ಡೆಕೋರೇಷನ್ ಮಾಡಕತ್ತೀರಿ ಯಾವ ಒಳ್ಳೆವ ಯಾರು ಒಂದು ಇಟ್ಟ ಮತ್ತೆ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ಇವಾಗ ಡೆಕೋರೇಷನ್ ನಡೆಯಕಂದಿತ್ತು ಇವಾಗ ಯಾಕೆ ಈ ತರ ಎಲ್ಲ ಡೆಕೋರೇಷನ್ ನಡೆಯಕಂದಿತ್ತು ಅಂತ ನೀವೆಲ್ಲ ಅನ್ಕೊಂತಿರಬಹುದು ಸೊ ಫೈನಲಿ ಇವಾಗ ಹೇಳೋ ಟೈಮ್ ಬಂದೈತಿ ಫ್ರೆಂಡ್ಸ್ ಅನ್ವಿತಾ ನೋಡ್ರಿ ಫ್ರೆಂಡ್ಸ್ ಈಗ ಜೋರ್ ಕಡು ಮಾಡೋದು ನಡೆಯಕಂದೈತಿ ಈಗ ಇಲ್ಲಿ ನೋಡ್ತಿರ್ಬೋದು ಒಬ್ಬರು ಅಕ್ಕರನ್ನ ಕುಂದಿಸ್ಬಿಟ್ಟಿವಿ ಕಡುಬು ಕರಿಯಕಂತೇಳಿ ಕಡುಬು ಕರಿಯಕಂತಾರ ನೋಡ್ರಿ ನಾವ ಮೂರು ಮಂದಿ ಆಗಿವಿ ಕಡುಬು ಮಾಡಕ ಇನ್ನ ಮಾಡೋದು ಮುಗಿಯವಲ್ದು ಇನ್ನೊಂದು ಸ್ವಲ್ಪ ಐತಿ ನೋಡ್ತಿರ್ಬೋದು ಇನ್ನು ಇಷ್ಟು ಊರ್ನ ಐತಿ ನೋಡ್ರಿ ಇಲ್ಲಿ ಕಡುಬು ರೆಡಿ ಹಾಕಂತಾವು ಫೈನಲಿ ಅನ್ವಿತಾ ಇವಾಗ ಕರೆಕ್ಟಾಗಿ ಗೆಸ್ ಮಾಡಿದ್ಲ ನೋಡ್ರಿ ಫ್ರೆಂಡ್ಸ್ ಹುಡ್ದಟ್ಟಿ 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 ಅಂತ ಹೇಳ್ಬಿಟ್ಟು ಸೊ ಇವಾಗ ಆಕೆಗೆ ಕನ್ಫರ್ಮ್ ಆಯ್ತು
ನಂದು ಉಡದಟ್ಟಿ ಫಂಕ್ಷನ್ ಮಾಡಕ್ಕಂತೇಳಿನ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಕ್ಕಂತಾರೆ, ಅದಕ್ಕೆ ನಾವು ಇವಾಗ ಊರಿಗೆ ಬಂದೀವಿ, ಇದೋ ಫಂಕ್ಷನ್ಗೆ ಬಂದೀವಿ ಅಂತೇಳ್ಬಿಟ್ಟು. ಸೊ ಕುಣದಾಡದ್ಲು ನೆನ್ನೆ ಒಂದು ಎರಡು ಸತಿ ಉಡದಟ್ಟಿ ಅಂತ ಹೇಳಿದ್ಲು ಫ್ರೆಂಡ್ಸು, ಅದರ ಕನ್ಫರ್ಮ್ ಆಗಿ ಹೇಳಿರಲಿಲ್ಲ, ಡೌಟಲ್ಲಿ ಹೇಳಿದ್ಲು. ಸೊ ಇವಾಗ ಆಕೆಗೆ ಹೇಳಿದೆ ನೋಡ್ರಿ, ರಿವೀಲ್ ಮಾಡಿದೆ ಆಕೆಗೆ ನಿಂದು ಉಡದಟ್ಟಿ ಫಂಕ್ಷನ್ ನಡೆಯಕ್ಕಂತೈತಿ ಅಂತೇಳಿ. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಮತ್ತು ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ತುಂಬ ಲೆಂತಿ ಆಗೈತಿ. ಸೊ ಹಾಗಾಗಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.